ಹನುಮಂತಗೌಡರ ಸುದ್ದಿ ಹೇಳಿದಲ್ಲ, ಅವರು ರೊಕ್ಕ ರೂಪಾಯಿ ಗಳಿಸಿದ್ದಿಲ್ಲ. ಜಗತ್ತಿನೊಳಗ ಏನು ಗಳಿಸಬೇಕಾಗ್ಯದಪ್ಪ ಅಂದ್ರೆ, ಈಗ ಮನ್ಯಾಗ ನಮಗೊಂದು 10 ಎಕರೆ ಹೊಲ ಐತಿಪ್ಪ ಅಂತಂದ್ರೆ ಬಹಳ ದೊಡ್ಡ ಸಾಹುಕಾರಿಕೆ ಅಲ್ಲ. 10 ಎಕರೆ ಹೊಲ ಐತಿ ಆಗ್ತದಪ್ಪ ಅಂದ್ರೆ ನಾವು ಎಷ್ಟು ಗಳಿಸಿದೀವಿ ಹಣ ಅನ್ನುವಂಥದ. ಮನುಷ್ಯ ಸತ್ತ ಮೇಲೆ ಎಷ್ಟು ಮಂದಿ ಬರ್ತದ ನೋಡ ಅವನ ಹೆಣದ ಮ್ಯಾಗ, ಅವಾಗ ಗೊತ್ತೈತಿ ನಿಜವಾದ ಆಸ್ತಿ ಇವನು ಎಷ್ಟು ಗಳಿಸ್ಯಾನ ಅನ್ನುವಂಥದ್ದು. ಇದನ್ನ ಎಲ್ಲ ಗಳಿಸಿ ಹೋದ್ರು ನಮ್ಮ ಸೋನ್ಯಾಳ ಗ್ರಾಮದ ಹನುಮಂತಗೌಡರು. ಒಬ್ಬ ಗಂಡದಾನ ಮಳಿರಾಜ, ಇದು ಮಳಿ ಆಗ್ತೈತಿ ಅಲ್ರಿ, ಇದು ಮಳಿ ಅಂದ್ರೆ ಗಂಡ ಐತಿ ಅಂತ ಇವ್ರು ಹೇಳ್ತಾರ. ಮಳಿ ಹೆಂಗ ಗಂಡ ಆಗ್ತೈತಿ? ಜನರುಡಿ ರೈತರ ಒಂದು ಮಾತು ಹೇಳ್ತಾರ ಸುರೇಶ, ಹೇಳ್ತಾರ ಭಾರತ ಹುಣಿ ಮುಂದ 7 ದಿನ ಹಿಂದ 7 ದಿನ ಮಳಿ ಗಂಡ ಐತಿ ಅಂತ ನೀ ಹೇಳಿದಿ. ಭಾರತ ಹುಣಿ ಮುಂದ 7 ದಿನ ಹಿಂದ 7 ದಿನ ಮಾಡದನ ಒಳಗ ಮಳಿ ತುಂಬಿಕೊಂಡು ಬಂದಿರ್ತೈತ್ರಿ ಆಕಾಶದೊಳಗ. ಮಳಿ ತುಂಬಿಕೊಂಡು ಬಂದಿರ್ತೈತಿ, ಬರೇ ಅಡ್ಡ ಹನಿ ಮಳಿ ಉದುರಿ ಗಪ್ಪ ಅಂತಂದ್ರ ರೈತಕಿ ಮಾಡುವಂತ ರೈತ ಒಂದ್ ಮಾತು ಹೇಳ್ತಾನ. ಏನ್ ಹೇಳ್ತಾರು? ಎಂತ ಮಳಿ ತುಂಬಿಕೊಂಡು ಬಂದಿತ್ತಪ್ಪ ಆಕಾಶದೊಳಗ, ಬರೇ ಎರಡು ಹನಿ ಉದುರಿ ಮಳಿ ಗಪ್ಪಾತು, ಮಳಿ ಕಂದ ಹಾಕಿತಪ್ಪ ಅಂತ ಹೇಳ್ತಾರ. ಮಳಿ ಕಂದ ಹಾಕ್ತು, ಚಟ ಐತೆ ಕಂದ ಹಾಕುದು ಅವ್ರಿಗೆ ಚಟ ಐತೆ. ನೀನ ಹೇಳಿಲ್ಲ ಮಳಿ ಗಂಡ ಐತೆ, ಸಂಶಯ ಬಂದು ಕೇಳತ್ತೀವ ನಾವ. ಗಂಡಂಬ ವಸ್ತು ಕಂದ ಹಾಕಬಾರದು, ಅದ ಕಂದ ಹಾಕಿತ್ತಂದ್ರ ಅದ ಗಂಡ ಆಗಂಗಿಲ್ಲ, ಹೆಣ್ಣಿನ ಸ್ವರೂಪ ಬರ್ತದ. ಅದಕ್ಕ ಈಗ ಹೆಂಗ ಶಾಂತ ರೀತಿಯಾಗಿ ಎಲ್ಲಾರು ಕೂತಾರೆಲ್ಲ ಹಾಡ ಕೇಳುದಕ್ಕ, ಕೂತಾರಲ್ಲ ಹೊತ್ತ ಬಂಡು ತನಕ ಗಪ್ಪ ಕೂತ ಹಾಡ ಕೇಳೋ ದಗದ ನಿಮ್ದ ನಿಮ್ದ ಇವ್ರನ್ನ ಕಂಬೋಗಿ ಅವ್ರನ್ನ ಮೆಟ್ಟಿಗೆ ಹಚ್ಚೋ ದಗದ ನಂದ. ನೀವು ದನಿಗೆ ಮಾಡ್ಬೇಡ್ರಿ, ಮತ್ತ ಹ್ಞೂ ದನಿಗೆ ನೀವು ಆಗಿರಬಾರ್ದು. ಬರುತ್ನ ಗಾಡಿ ತಂದ್ರಿ ಹೇಳಾರ್ದ ಓಡ್ತಾನ. ಅದಕ್ಕೆ ನಮ್ಮ ಎಸ್ ಪಿ ಸಾಹೇಬ್ರ ಒಟ್ಟ ನೀವು ಮಾತ್ರ ಆಗಲಬಾರ್ದು ನೋಡ್ರಿ ಇಲ್ಲಿದ. ಹ್ಞೂ ಯಾಕಂದ್ರೆ ಶಾನಿ ಬಹಳ ಅದಾರಿ ಅವರು ಬಿ, ಅದಕ್ಕೆ ಹೇಳತ್ಯಾರ ಪರಮಾತ್ಮ ಅಂದ್ರೆ ಬಹಳ ದೊಡ್ಡವ ದೊಡ್ಡವ. ತಮ್ಮ ನನ್ನ ಆದಿಶಕ್ತಿ ಅವತಾರ ಕೇಳಿದೆ ಅಂದ್ರೆ ನನ್ನ ಆದಿಶಕ್ತಿ ಹೆಂಗಿದ್ದಳು ತಳದಾಗ ಹೇಳ್ತೀನಿ ಕೇಳು. ಹೆಂಗಿದ್ದಳು? ಯಾವ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟದಿಕ್ಕ ಪಾಲಕರು ಇಲ್ಲ, ಏನು ಇಲ್ಲ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟದಿಕ್ಕ ಪಾಲಕರು ಇದಿಲ್ಲ. ಪ್ರಥಮದೊಳಗ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ್ತು. ನೀವೊಂದು ಮಾತು ಹೇಳಿದೆ ನನಗ, ಸ್ವಯಂ ಜ್ಯೋತಿ ಪರಮಾತ್ಮ ಬಹಳ ದೊಡ್ಡವ. ಪ್ರಥಮದೊಳಗ ಕತ್ತಲಿತ್ತು, ಬೆಳಕಿದ್ದಿದಿಲ್ಲ, ಬೆಳಕು ಸ್ವಯಂ ಜ್ಯೋತಿ ಪರಮಾತ್ಮ ಗಂಡ ಐತಿ ಹೇಳಿದೀನಿ. ಜ್ಯೋತಿ ಅಂದ್ರೆ ಗಂಡ, ಗಂಡ ಕತ್ತಲಿ ಅಂದ್ರೆ ಹೆಣ್ಣ, ಹೆಣ್ಣ ಬೆಳಕಿನ ಆಟ ಯಾವಾಗ ನಡೀತೈತಿ? ಕತ್ತಲಿಯಾಗ. ಕತ್ತಲಿದ್ದಾಗನ ಬೆಳಕಿನ ಆಟ ನಡೀತೈತಿ. ಕತ್ತಲಿನ ಇರ್ಲಿಕ್ಕೆ ಬೆಳಕ ಯಾವಲ್ಲಿ ಹಸ್ತಿಯಪ್ಪ ನೀನು? ಕತ್ತಲಿ ಹೊಟ್ಟಿಲಿ ಬೆಳಕು ಹುಟ್ಟತದ, ಬೆಳಕಿನ ಹೊಟ್ಟಿಲಿ ಕತ್ತಲಿ ಹುಟ್ಟಂಗಿಲ್ಲ, ಹುಟ್ಟಂಗಿಲ್ಲ. ಅದಕ್ಕೊಂದು ಮಾತು ಹೇಳೇರಿ. ಏನ? ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟದಂತ ಹಿಂಗ ನಾನು ಕಂಡೇನೋ ಹುಡುಗ, ನನಗ ನೀನು ಗಂಡೇನೋ? ಗಂಡೇನೋ. ತಾಯಿ ಜಗನ್ ಮಾಯಿ, ಮಾಯಿ ಮಗನಿಗೆ ನಾಮದಿ ಮಾಡಿಕೊಂಡೇನೋ. ಈ ಕಡೆ ಈ ಕಡೆ ಬಂದ ತಳದಾಗ ನೀ ಇಲ್ಲ. ಮತ್ತಿನ ದೇವತೆಯರಿಗೆ ಜನ್ಮ ಕೊಟ್ಟಿನಿ, ರೈತರಿಗೆ ಜನ್ಮ ಕೊಟ್ಟನಿ, ಬಹಳ ಮಂದಿಗೆ ಜನ್ಮ ಕೊಟ್ಟನಿ ಅಂತ ಹೇಳಿದಿ. ಏನ್ ನಿನ್ನ ನಿನ್ನ ಗರ್ಭದೊಳಗೆ ಇಟ್ಟುಕೊಂಡು ಜನ್ಮ ಕೊಟ್ಟು ಏನ? ಪ್ರಥಮದೊಳಗ 13 ಮಂದಿ ಹೆಣ ಮಕ್ಕಳಿದ್ರು, ದಿತಿ ಅದಿತಿ ಕದ್ರು ವಿನತಿ, ಹಿಂಗ 13 ಮಂದಿ ಹೆಣಮಕ್ಕಳಿದ್ರು. ದಿತಿ ಹೊಟ್ಟಿಲ ದೇವತ್ಯಾರು ಹುಟ್ಟರು, ಅದಿತಿ ಹೊಟ್ಟಿಲ ದೈತ್ಯರು ಹುಟ್ಟರು, ಕದ್ರು ಹೊಟ್ಟಿಲ ವಿಸರ್ಜ ಅಂತ ಹುಟ್ಟು, ವಿನತಿ ಹೊಟ್ಟಿಲ ಆದಿ ಯಾನ ಗರುಡ ದೇವ ವರುಣ ದೇವ ಜನ್ಮ ತಾಳಿರು. 33 ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದ್ದು ನನ್ನ ಹೆಣ್ಣ. 66 ಕೋಟಿ ದೈತ್ರಿಗೆ ಜನ್ಮ ಕೊಟ್ಟದ್ದು ನನ್ನ ಹೆಣ್ಣ. ಕಾಳಿಂಗ ಸರ್ಪ್ ಹಿಡ್ಕೊಂಡು ಆದಿಶೇಷನ ತಕ್ಕ ಜನ್ಮ ಕೊಟ್ಟದ್ದು ನನ್ನ ಹೆಣ್ಣ. ಮತ್ತೆ ಮೇಲಾಗಿ ಏನ್ ಹೇಳ್ತಾರ? ವರುಣ ದೇವ, ಗರುಡ ದೇವ, ಹಕ್ಕಿ ಪಕ್ಷಿ ಆಗ್ಲಿ, ಗಿಡ ಗಂಟಿ ಆಗ್ಲಿ, ಕಲ್ಲಾಗ್ಲಿ, ಮುಳ್ಳಾಗ್ಲಿ, ಇದಕ್ಕೆಲ್ಲ ಜನ್ಮ ಕೊಟ್ಟದ್ದು ನನ್ನ ಹೆಣ್ಣ. ಬೇಕಂದ್ರ ಪುರಾಣ ಲೇಖಿ ಹಂಗ ಇಲ್ಲ, ಬಾಯಿ ತುಂಡಿ ಹೇಳಿ ಹೋಗು ಹಾಡ್ ಹಾದಲ್ಲ. ಅವನು ಒಂದ್ ತಗದ ಮಾಡ್ಬೇಕತ್ತಾನ್ರಿ, ಮಳಿ ಇಲ್ಲದ ಬಗ್ರಿ ಆಡಿಸ್ಬೇಕತ್ತ ನಮ್ಮಿಂದು. ಹಂಗೆ ಹಂಗ ಆಡಿತ್ತು ಸುರೇಶ. ಶಾನ್ಯ ಬಹಳ ದೀಪ, ನಿನಗೆ ಬಹಳ ಏನು ಕೇಳಂಗಿಲ್ಲ, ಒಂದ ಮಾತು ಕೇಳ್ತೇನೆ. ಕೇಳ. ದೇವ್ರು ಬಹಳ ದೊಡ್ಡ, ಪರಮಾತ್ಮ ದೊಡ್ಡ ಅಂತ ಹೇಳಿದಿ. ಪರಮಾತ್ಮ ಅಂದ್ರೆ ಇದ್ರ ಅರ್ಥಿ ಏನು? ಇಷ್ಟ ಬೇಕಾಗ್ಯದ ನನಗ. ಪರಮಾತ್ಮ ಅಂದ್ರೆ ಇದ್ರ ಅರ್ಥಿ ಏನು? ಪರ ಅಂದ್ರೆ ಏನ, ಆತ್ಮ ಅಂದ್ರೆ ಏನ, ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನೈತಿ? ಈ ಮತ್ತ ಪರಮಾತ್ಮ ದೊಡ್ಡ ಮಂದಿ, ರಕ್ತನಂದ, ಮಾಂಸನಂದ, ಚರ್ಮನಂದ, ರೋಮನಂದ, ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ಹೆಣ್ಣಿಂದೈತಿ, ಎಲ್ಲ ಹೆಣ್ಣಿಂದೈತಿ. ಈ ರಕ್ತ ಆಗ್ಲಿ, ಮಾಂಸ ಆಗ್ಲಿ, ಚರ್ಮ ಆಗ್ಲಿ, ರೋಮ ಆಗ್ಲಿ, ನಿನ್ನ ಪರಮಾತ್ಮ ಏನ ಸುತ್ತಕೊಂಡೈತ್ಯೋ, ರಕ್ತ ಮಾಂಸ ಚರ್ಮ ರೋಮ ಬಿಟ್ಟು ಏನು ಕಡೆ ಹಾಕದಾನು? ನನ್ನ ರಕ್ತ ಮಾಂಸ ಬಿಟ್ಟು ಕಡೆ ಹಾಕದಾನ ಪರಮಾತ್ಮ ಅಂದಿ? ಹೇಳಿದ ಹಂಗ ವಾದಿ ಮಾಡ್ಕೊತ ಬಾ, ಎಲ್ಲಿದ ನಾನು ಹಿಡಿದು ತೋರಿಸು. ಮತ್ತೆ
ಇವಂಗೊಂದು ಭ್ರಮೆ ಆಗ್ಯದಪ್ಪ, ಎಲ್ಲ ನನ್ನಿಂದ ಜಗ ಹುಟ್ಟೈತಿ, ನಾನ ಜಗ ಹುಟ್ಟಿಸೇನೋ ಲೆಕ್ಕ ನಡೆದೈತಿ. ಇರ್ಲಿ, ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಆಧ್ಯಾತ್ಮಿಕ ಆಗ್ಲಿ ವಿಷಯ ವಿಷಯಕ್ಕೆ ವಿಷಯ ಬಡದಾಡ್ತಿರ್ಬೇಕು. ಬರೇ ಬೇದೇಡಿ ಹಾಡಿಕೆ ಮಾಡ್ರ ಹಾಡಿಕೆ ಅಲ್ಲ, ಜಗಳ ಹತ್ತಬೇಕು. ಅದಕ್ಕ ಅದಕ್ಕೆ ಹೇಳ್ಯಾರ ಕವಿಗಳನ್ನ ಮಾತ, ಜ್ಞಾನಿ ಜ್ಞಾನಿ ಮೇಲೆ ತೋದೋ ಆತ ಗದ್ಯ ಗದ್ಯ ಮೇಲೆ ತೋದೋ ಲಾ ತಂದಾರ. ಇವತ್ತು ಬೆನಕನಹಳ್ಳಿ ಗ್ರಾಮದೊಳಗ ಹೊತ್ತೊಂಡತಕ್ಕ ಜ್ಞಾನದ ಕುಸ್ತಿ ಆಗಿರ್ಬೇಕು, ಗದ್ದ ಕುಸ್ತಿ ಆಗಿರಬಾರ್ದು. ತಮ್ಮ ಸುರೇಶ ಶಾನೆ ಬಹಳ ದೇತಿ ಬಹಳ ದೂರಿಂದ ಕರೆಸ್ಯಾರ ನಿನಗ, ಅದಕ್ಕೆ ಬಹಳ ಬಹಳ ಹೇಳತ್ತೇನ್ರಿ. ಒಟ್ಟ ಅವ್ವನ ಇದ್ದಿದ್ದಲ್ಲ ರೀ, ಅಪ್ಪನ ಇದ್ದತ್ತೆ ಮುಗಲಂದು ಬಿದ್ದಾರಿ ಮೂರು ಮಂದಿ ಅವ್ವ. ನಡೀಲ್ರಿ ನಡೀಲಿ ಹೇಳತ್ತಾರ. ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು, ಏ ಸಣ್ಣ ದೊಡ್ಡವರನ್ನ ಅರಿಯದೆ ಏ ಭಾವದಲ್ಲಿ ಬದಲಾಗಿ ಹೊದಲ ಬಿದ್ದಾರ, ಹಾಳಾಗಿ ಹೋಗಲಾರ ಉಳಿಯರದೆ ಏನು ತಿಳಿಯರದೆ ಮುಂದ ಉಳಿಯದೆ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ, ಏ ಫಾಯ್ದೆ ಮಾಡಿ ಕೊರ ಮರಿಯದೆ ಏ ಬೆಂಕಿ ತಲೆಯೊಳಗಿಟ್ಟು ಅಡವಿ ಬೆದ್ದಾರ, ಆ ಬೆಂಕಿ ಸಿಗಬಾರದೆ ಮಾತು ಹೇಳಿದ್ರು ನೋಡ್ರಿಪ್ಪ ನಮ್ಮ ಕಂಬೋಗಿ ಅವರು. ನಮ್ಮ ಯಾವ ನಮ್ಮ ಸೋನಾಳ ಹನುಮಂತಗೌಡರ ತೀರಿ ಹೋಗಿರುವಂತ ಒಂದು ಮಾತು ಹೇಳಿದ್ರು ಅವರು. ಹೆಂಗಪ್ಪ ಅಂದ್ರೆ, ಬಹಳ ಜಗತ್ತಿನೊಳಗ ದೊಡ್ಡ ಹೆಸರು ಪಡೆದಿದ್ರು ಹನುಮಂತಗೌಡರು ಅಂತ ಮಾತು ಹೇಳಿದಿ. ಇರ್ಲಿಪ್ಪ, ಅವರು ದೊಡ್ಡ ಹೆಸರು ಗಳಿಸಿದ್ರು ಜಗತ್ತಿನೊಳಗ, ಕರ್ನಾಟಕ ಮಹಾರಾಷ್ಟ್ರದೊಳಗ ಹಸಿರು ನಿಶಾನೆ ಹೆಚ್ಚಿ ಮೆರೀತಿದ್ರು ಜಗತ್ತಿನೊಳಗ, ದೊಡ್ಡ ಶಾನೆ ಅನಿಸ್ಕೊಂಡಾರ. ಯಾಕಂದ್ರೆ ಹೆಂಗಾಗ್ಯದಪ್ಪ ಅಂದ್ರೆ, ಹೇಳತ್ತೇರಿ ಕಂಬೋಗಿ ಅವರು, ಹಣವ ಗಳಿಸಬೇಕು ಎಂತ ಅದು ಅಂತ ಹೇಳತ್ತಾರು. ಹಂಗೆ ನಿಂಗೆ ಹಂಗಿಲ್ಲ ಸುರೇಶ, ಅದು ಅದ್ರ ದಗದ್ ಬೇರೆ ಐತಿಪ್ಪ. ಹೆಂಗ ಇವ್ರು ಈ ಮಾನವ ಜನಕ್ಕೆ ಬಂದಿದ್ವಿ ಹೆಂಗ? ಅಂಡ ಜ 21 ಲಕ್ಷ, ಪಿಂಡ ಜ 21 ಲಕ್ಷ, ಜಲ ಜ 21 ಲಕ್ಷ, ಉದ್ಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿ ಎಲ್ಲ ತಿರುಗಿ 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 ಹೊಳ್ಳಿ ಅರಿವಿನ ಜನ್ಮಕ್ಕೆ ಬಂದಿವು, ಮಾನವ ಜನ್ಮಕ್ಕೆ. ಇರೋದ್ರೊಳಗಾಗಿ ನನ್ನವರ ತನ್ನವರ ದೊಡ್ಡವರ ಸಣ್ಣವರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾಗ್ಯದಪ್ಪ, ತಗ್ಗಿ ಬಾಗಿ ನಡಿಬೇಕಾಗ್ಯದ. ಈ ನನ್ನವರ ತನ್ನವರ ದೊಡ್ಡವರ ಸಣ್ಣವರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾದ್ರೆ ಇದನ್ನೆಲ್ಲ ಕಲಿಸಬೇಕಾದ್ರೆ ಮೊದಲ ಮನೆಯಾಗ ಆಹ್ವಾನ ಬೇಕು. ಇದನ್ನ ಹೇಳಬೇಕಾದ್ರೆ ಮೊದಲು ಮನೆಯಾಗ ತಾಯಿ ಬೇಕು. ತಾಯಿ ಬೇಕು ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲ ಗುರು. ಮೊದಲನೇ ಗುರು, ಮೊದಲಿನ ಗುರು ತಾಯಿ. ತಾಯಿ ಆಮೇಲೆ ಪಗಾರ ಮೇಲೆ ಬರ್ತದಪ್ಪ ಶಾಲೆಯಾಗ ಎರಡನೇ ಗುರು. ಮೊದಲು ಮನೆಯಾಗ ಗುರು ತಾಯಿ, ಆಮೇಲೆ ಎರಡನೇದು ಗುರು ಶಾಲೆಯಾಗ ಮಾಸ್ತರ. ಅದಕ್ಕೊಂದು ಮಾತು ಹೇಳ್ರಿಪ್ಪ, ಅವರು ರೊಕ್ಕ ರೂಪಾಯಿ ಗಳಿಸಿದ್ದಿಲ್ಲ. ಹನುಮಂತಗೌಡರ ಸುದ್ದಿ ಹೇಳಿದಿಲ್ಲ, ಅವರು ರೊಕ್ಕ ರೂಪಾಯಿ ಗಳಿಸಿದ್ದಿಲ್ಲ. ಜಗತ್ತಿನೊಳಗ ಏನು ಗಳಿಸಬೇಕಾಗ್ಯದಪ್ಪ ಅಂದ್ರೆ, ಈಗ ಮನೆಯಾಗ ನಮಗೊಂದು 10 ಎಕರೆ
ಎಕರೆ ಹೊಲ ಐತಿಪ್ಪ ಅಂತಂದ್ರ ಬಹಳ ದೊಡ್ಡ ಸಾಹುಕಾರಿಕೆ ಅಲ್ಲ. ಹತ್ತು ಎಕರೆ ಹೊಲ ಐತಿ ಅಂದ್ರ ಅವೇನ ಜಗದಾಗ ದೊಡ್ಡ ಸಾಹುಕಾರ ಅಲ್ಲ. ಹತ್ತು ಲಕ್ಷ ಬ್ಯಾಂಕಿಗೆ ಹೋಗದಾನೆ ಅಂದ್ರ ಅವ್ ಬಹಳ ದೊಡ್ಡ ಸಾಹುಕಾರಿಕೆ ಅಲ್ಲ. ಮೈ ಮೇಲೆ ಹತ್ತು ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕಿ ಬರ್ತಾನೆ ಅಂದ್ರು ಅದು ಸಾಹುಕಾರಿಕೆ ಅಲ್ಲ. ಶ್ರೀಮಂತಿಕ ಇರ್ಬೇಕು ಎಂತದ ಕವಿಗಳು ಹೇಳ್ತಾರ, ಶ್ರೀಮಂತಿಕ ಇರ್ಬೇಕು ಎಂತದಪ್ಪ ಅಂತಂದ್ರೆ ಮನೆ ತನಕ ನನಗ ಹಸು ಆಗ್ಯಾವ. ಒಂದು ತುತ್ತ ಅನ್ನ ಇದ್ರೆ ನೀಡ್ರ ತಂದಾಗ ಯಾರು ಒಂದ ತುತ್ತ ಬಂದಿರುವಂತ ಮಾನವಗಾಗ್ಲಿ ಭಿಕ್ಷುಕಾಗ್ಲಿ ಒಂದ ತುತ್ತ ಅನ್ನ ಯಾರು ನೀಡಿತಿತ್ತಾರಲ್ಲ ಜಗದಾಗ ಅವನಟ ದೊಡ್ಡ ಸಾಹುಕಾರಿ ಯಾವ ಅಲ್ಲ ಅಂತ ಹೇಳ್ತಾನ ಕವಿ. ಶ್ರೀಮಂತಿಕೆ ಬೇಕು ಎಂತದ ಹೃದಯ ಶ್ರೀಮಂತಿಕೆ ಬೇಕು. ರೊಕ್ಕ ರೂಪಾಯಿ ತಿಪ್ಪಿ ಮೇಗಿ ನಾಯಿ ಗಳಿಸ್ತದ ಸುರೇಶ. ರೊಕ್ಕ ಮುಂದೋಗದ್ರೆ ನಾಯಿ ಅಂತ ನಾಯಿ ತಿನ್ನಂಗಿಲ್ಲ. ಯಾವಾಗ ಗೊತ್ತಾಗ್ತದಪ್ಪ ಅಂದ್ರೆ ನಾವು ಎಷ್ಟು ಗಳಿಸಿದೀವಿ ಹಣ ಅನ್ನುವಂಥದ. ಮನುಷ್ಯ ಸತ್ತ ಮೇಲೆ ಎಷ್ಟು ಮಂದಿ ಬರ್ತದ ನೋಡ ಅವನ ಹೆಣದ ಮ್ಯಾಗ, ಅವಾಗ ಗೊತ್ತೈತಿ ನಿಜವಾದ ಆಸ್ತಿ ಇವನು ಎಷ್ಟು ಗಳಿಸ್ಯಾನ ಅನ್ನುವಂಥದ್ದು. ಇದನ್ನ ಎಲ್ಲ ಗಳಿಸಿ ಹೋದ್ರು ನಮ್ಮ ಸೋನ್ಯಾಳ ಗ್ರಾಮದ ಹನುಮಂತ ಗೌಡರು. ಯಾಕಂದ್ರೆ ಅವ್ರು ಹೆಚ್ಚು ಕಮ್ಮಿ ಏನು ಇಲ್ಲ ಅಂದ್ರೆ ನಾವು ಮನೆಗೆ ಹೋಗಿದ್ದೀವಿ ಅಲ್ಲಿ ಒಂದು ಆರೂವರೆ ಸಾವಿರ ಏಳು ಸಾವಿರ ತಕ್ಕರೆ ಜನಸಂಖ್ಯೆ ಬಂದಿತ್ತು. ಅವರು ಎದ್ದ ತಕ್ಷಣ ಸ್ಟೇಜ್ಗೆ ಒಂದು ಮಾತು ಹೇಳ್ತಿದ್ರು, ಜಗತ್ತಿನೊಳಗ ಯಾವ ಮಗ ತಾಯಿ ಸೇವೆ ಮಾಡ್ತಾನಲ್ಲ, ಜಗತ್ತಿನೊಳಗ ಹುಟ್ಟಿದ ಮಗ ಯಾವ ತಾಯಿ ಸೇವೆ ಮಾಡ್ತಾನೋ ಆವ ತಾಯಿ ಮಗ ಅನಿಸುವ ತಾನೋ. ಇದು ಗೌಡ್ರ ಮಾತಿತ್ತು ತಿಳಿಯಾಗಿರ್ಲಿ ಮೊದಲಿನ. ಜಗತ್ತಿನೊಳಗ ಯಾವ ಹುಟ್ಟಿದ ಮಗ ತಾಯಿ ಸೇವೆ ಮಾಡ್ತಾನ ಅವ ತಾಯಿ ಮಗ, ಇಲ್ಲಂದ್ರ ಜಗತ್ತಿನೊಳಗ ಅವ ನಾಯಿ ಮಗ ಅಂತ ಹೇಳ್ತಿದ್ರು ಅವರು. ತಾಯಿ ಬಹಳ ಕಿಮ್ಮತ್ತು ಕೊಟ್ಟು ಮಾತಾಡ್ಯರು, ಅನಾಟ್ಲೆ ಜಗದೊಳಗ ಜೇಂಡ ಹಚ್ಚಾರು. ನೀ ಹಂಗಿಲ್ಲಪ್ಪ ಇವನ್ ಬೇರೆ, ಇವನು ತಗದ್ ಬೇರೆ ಐತ್ರಿ. ಆಕಿನ ಅವನ ಒಟ್ಟ ನೋಡ್ಬೇಡ್ರಿ, ಬರೀ ಅಪ್ಪನ ನೋಡ್ರಿ ಅನ್ನೋ ತಗದೈತಿ. ಒಂದು ಇರ್ಲಿ, ಅಪ್ಪನ ಬೆಳೆಸ್ತೀವಿ, ಬೆಳಸಪ್ಪ ಬ್ಯಾಡ ಅಂದಿಲ್ಲ ನಿನಗ ನಾನು. ಆದ್ರೆ ಆಧಾರ ಕಚ್ಚಿ ಬೆಳಸು, ಆಧಾರ ಕಚ್ಚಿ ಬೆಳಸ. ಹಿಂತಲೇ ದೊಡ್ಡವನಾಗ್ಯಾನು, ಹಿಂತಾಗ ಮಾಡ್ಯಾನ ನನ್ನ ಪರಮಾತ್ಮ. ಇವರಿಗೆ ಭೇಟಿ ಅಯ್ಯನ್ ಇದನ್ನ ಕೊಟ್ಟಾನ, ಇದನ್ನ ಉಣಿಸ್ಯಾನ. ಪರಮಾತ್ಮ ದೊಡ್ಡವ, ಪರಮಾತ್ಮ ದೊಡ್ಡವ ಅಂದಿ. ನಿನ್ನ ಪರಮಾತ್ಮ ದೊಡ್ಡವ ಇದ್ದಂದ್ರ ಮತ್ತ ನೆತ್ತಿಯಾಗ ಯಾಕೆ ಜಾಗ ಕೊಟ್ಟಾನ ಗಂಗವ್ಗ? ಇಡಬೇಕಾಗಿತ್ತು ಪಾದ ತೆಳಗ ತೆಗದಕಿನ. ನಿಮ್ಮ ಹೆಣ್ಣು ದೇವ್ರೆಲ್ಲ ಸಣ್ಣದಿರ್, ನೀವು ನಮ್ಮ ನೆತ್ತಿಯಾಗಿ ಇಡಬೇಡ್ರಿ. ನೀವು ಪಾದ ತೆಳಗಿರತಿ, ಇಡಬೇಕಾಗಿತ್ತು ಪಾದ ತೆಳಗ. ಹೆಣ್ಣಿಂದ ಬಂದಿತ್ತೋ ಏನ್ ನಿಮ್ಮ ಅಪ್ಪದ ಬಂದಿತ್ತೋ ನೆತ್ತಿಯಾಗಿ ಇಟ್ಕೊಳಕ್ ಇವಂದ ಬಂದೈತಿ. ಹಂಗೇನ್ ಇರಂಗಿಲ್ಲ, ಯಾಕಂದ್ರೆ ಶಿವಶಕ್ತಿ ವಾದತಿ. ಇವತ್ತು ಸಂಬಾನ ಬೆಳೆಸಲಕ್ಕ ಬಂದಿ ಅಂದ್ರೆ ಹೊತ್ತೊಂಡು ತಕ್ಕ ಸಂಬ ಸಂಬಾಗೆ ಉಳಿ, ಒಳಗ ಸೀರೆ ಉಟ್ಟ ಶಕ್ತಿ ಆಗಬೇಡ ತಿಟ್ಟ ನಿನಗೆ ಮತ್ತೊಂದು ಕೇಳ್ಕೊಳಂಗಿಲ್ಲ. ಅಪ್ಪನ ಬೆಳೆಸಲಕ್ಕ ಬಂದಿಲ್ಲ, ಅಪ್ಪ ಆಗೇ ಉಳಿ ಗಚ್ಚಿ ಎದ್ರ ಸಂಬಂಧ ಸೀರೆ ಉಟ್ಟ ನೆಂದಿ ಬಸ್ ಚಾರ್ಜ್ ಕೊಡು ಕೂಡಂಗಿಲ್ಲ ಕಂಬೋಗಿ ಇವ್ರಿಗೆ ಹೋಗ್ಲಕ್ಕ. ಹಾದಿಯೊಳಗೆ ಮೂರ ಹಾದಿಗಳು ಏ ಶೋಭ ಮಾಡಿ ನೋಡಿ ಪರವೋದೇ. ಹಾಗೆ
ಬಂದ ಕಾಶಿ ಮನ ಅನಂತ ವಂದನೆ ಈ ಜನ್ಮ ವ್ಯರ್ಥ ನೀನು ಕಳೆಬಾರದು ಭಾಗಣರಾಜ ಸದಾ ನಿನ್ನ